ಇಂದು ಅರವಿಂದ್ ಕೇಜ್ರಿವಾಲ್ ಮತ್ತೆ ನಮ್ಮ ಪಂಜಾಬ್ ಮುಖ್ಯಮಂತ್ರಿಯಾದ ಭಗವಂತ ಮಾನ್ ಅವರು ದಾವಣಗೆರೆಗೆ ಆಗಮಿಸಿದ್ದಾರೆ ಅದರಿಂದ ಸಿರಾದ ಸಾಮಾನ್ಯ ಪ್ರಜೆಗಳು ಅಂದ್ರೆ ಅಸಾಮಾನ್ಯ ಪ್ರಜೆಗಳು ಇವರು ಇವರೆಲ್ಲ ಈಗ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಸಿರಾ ತಾಲ್ಲೂಕಲ್ಲಿ ಏನು ಅಂದ್ರೆ ಮೂಲಭೂತವಾಗಿ ನಮಗೆ ಇಲ್ಲಿ ಬೇಕಿರುವಂತ ವ್ಯವಸ್ಥೆ ಏನಿದೆ ಈ ಭ್ರಷ್ಟ ವ್ಯವಸ್ಥೆಯಿಂದ ಹೊರಬರಬೇಕು ಮತ್ತೆ ಉತ್ತಮ ಗುಣಮಟ್ಟದ ಶಿಕ್ಷಣ ಮತ್ತೆ ಆರೋಗ್ಯ ಸಿಗಬೇಕು ಅಂತ ಹೇಳಿ ಜನಸಾಮಾನ್ಯರು ಬಹಳಷ್ಟು ಜನ ಜನಸಾಮಾನ್ಯರು ನಮ್ಮ ಆಮ್ ಆದ್ಮಿ ಪಾರ್ಟಿಗೆ ಸ್ವಯಂ ಪ್ರೇರಿತವಾಗಿ ಬೆಂಬಲಿಸ್ತಾ ಇದ್ದಾರೆ ಪ್ರತಿಯೊಬ್ಬ ಮತದಾರನೂ ಅಷ್ಟೇ ಮುಂದಿನ ದಿನಗಳಲ್ಲಿ ಸಿರಾ ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ದಿನೇ 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 ಬೆಂಬಲ ಹೆಚ್ಚಾಗ್ತಾ ಇದೆ 4,500 ಜನ ಆಮ್ ಆದ್ಮಿ ಪಾರ್ಟಿಗೆ ಮೆಂಬರ್ಶಿಪ್ ಅನ್ನು ತೆಗೆದುಕೊಂಡಿದ್ದಾರೆ ಇಲ್ಲಿ ತನಕ ಪ್ರತಿಯೊಂದು ಹಳ್ಳಿಗಳಲ್ಲಿ 15 ರಿಂದ 20 ಜನ ಆಮ್ ಆದ್ಮಿ ಪಾರ್ಟಿಗೆ ಮೆಂಬರ್ಶಿಪ್ ಆಗಿದ್ದಾರೆ ಮತ್ತೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಈಗಾಗಲೇ 264 ಬೂತ್ಲ್ಲಿ 180 ಬೂತ್ಗಳಲ್ಲಿ ಬೂತ್ ಏಜೆಂಟ್ಗಳನ್ನ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ಉದ್ದೇಶ ಏನು ಅಂದ್ರೆ ಈ ಸಂಪೂರ್ಣ ವ್ಯವಸ್ಥೆಯನ್ನು ಬದಲಾವಣೆ ತರಬೇಕು ಯಾಕಂದ್ರೆ ವ್ಯವಸ್ಥೆ ಏನಾಗಿದೆ ಅಂದ್ರೆ ಹಾಳಾಗಿದೆ ನೆನ್ನೆ ನೋಡಿದಿರಾ ನೀವು ಮಾಧ್ಯಮಗಳಲ್ಲಿ ಬರ್ತಾ ಇದೆ ಬಿಜೆಪಿ ಒಬ್ಬ ಶಾಸಕ 7 ಕೋಟಿ ರೂಪಾಯಿ ಲಂಚವನ್ನು ಪಡೆಯುತ್ತಿರೋದು ಬಿಜೆಪಿ ಶಾಸಕನ ಮಗ ಇದು ಏನು ಅಂದ್ರೆ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಇಲ್ಲಿ ಜನಸಾಮಾನ್ಯರು ಇದನ್ನೆಲ್ಲ ನೋಡ್ತಾ ಇದ್ದಾರೆ ಹಾಗಂದ್ರೆ ನ್ಯೂಟ್ರಲ್ ವೋಟರ್ಸ್ ಅಂತ ಏನಿರ್ತಾರೆ ಇವರೆಲ್ಲರೂ ಜನಸಾಮಾನ್ಯರು ನೋಡ್ತಾವ್ರೆ ಈ ಭ್ರಷ್ಟಾಚಾರ ನಡೀತಿರೋಂಥ ಬೆಲೆ ಏರಿಕೆ ಆಗ್ಬೋದು ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಇವೆಲ್ಲ ಏರಿಕೆಗಳಾಗ್ಬೋದು ಇದರ ವಿರುದ್ಧ ಶೀಘ್ರದಲ್ಲೇ ಬರುವಂಥ ಚುನಾವಣೆಯಲ್ಲಿ ಶೀಘ್ರದಲ್ಲೇ ಬಿಜೆಪಿ ಪಕ್ಷಕ್ಕೆ ಸಿರಾ ತಾಲೂಕಲ್ಲಿ ಎಕ್ಸ್ಪೆಷಲಿ ಸಿರಾ ತಾಲೂಕು ಬಿಜೆಪಿ ಪಕ್ಷಕ್ಕೆ ಬಹಳ ದೊಡ್ಡ ಹೊಡೆತವನ್ನು ಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರು ಯಾಕೆಂದರೆ ನಾನು 140 ಹಳ್ಳಿಗಳಲ್ಲಿ ಭೇಟಿ ನೀಡಿದ್ದೇನೆ 140 ಹಳ್ಳಿಯಲ್ಲಿ ಯಾವ ಹಳ್ಳಿಯಲ್ಲೂ ಸಮೇತ ಬಿಜೆಪಿಗೆ ಬಿಜೆಪಿ ಪರ ಒಲವು ಇಲ್ಲ ಏಕೆಂದರೆ ಪ್ರತಿಯೊಂದು ಗ್ಯಾಸ್ ಬೆಲೆ ಆಗ್ಬೋದು ಪೆಟ್ರೋಲ್ ಬೆಲೆ ಆಗ್ಬೋದು ಈ ಥರ ಎಲ್ಲ ಬೆಲೆ ಏರಿಕೆ ಆಗಿರೋದ್ರಿಂದ ಸಾಮಾನ್ಯ ಜನಗಳಿಗೆ ಜೀವನ ನಡೆಸೋದು ಕಷ್ಟ ಆಗಿದೆ ಮತ್ತು ತಿನ್ನೋ ಪದಾರ್ಥಗಳು ಪ್ರತಿಯೊಂದು ಪದಾರ್ಥ ಹಾಲು ಮೊಸರು ಆಗ್ಬೋದು ಪ್ರತಿಯೊಂದು ಬೆಲೆ ಏರಿಕೆ ಆಗಿರೋದ್ರಿಂದ ಜನಸಾಮಾನ್ಯರು ಈ ಪಕ್ಷ ಇದು ಏನು ಈ ಸರ್ಕಾರ ಏನಿದೆ ಈ ಸರ್ಕಾರದ ವಿರುದ್ಧ ಮತದಾನವನ್ನು ಮಾಡ್ತಾರೆ ಈ ಬಾರಿ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೇನೆ ಸಮಾವೇಶಕ್ಕೆ ಎಷ್ಟು ಜನ ಸೇರೋ ನಿರೀಕ್ಷೆ ಇದೆ ಈಗ ದಾವಣಗೆರೆ ಸಮಾವೇಶದಲ್ಲಿ ನಮ್ಮ ಅಂದಾಜು 3 ರಿಂದ 4 ಲಕ್ಷ ಜನ ಈಗ ಸಮಾವೇಶಕ್ಕೆ ಸೇರೋದು ಇದ್ದಾರೆ ಈಗ ನಮ್ಮ ಸಿರಾ ತಾಲೂಕಿನಿಂದ 3 ಬಸ್ಗಳು ಮತ್ತೆ 4 ಕಾರ್ಗಳನ್ನು ಮಾಡಿದ್ದೇವೆ ಆಲ್ಮೋಸ್ಟ್ ನಮ್ಮ ಸಿರಾ ತಾಲೂಕಿನಿಂದ 350 ರಿಂದ 450 ಜನ ದಾವಣಗೆರೆಗೆ ಇವತ್ತು ಹೋಗ್ತಾ ಇದ್ದೇವೆ ಸಮಾವೇಶದ ಉದ್ದೇಶ ಸರ್ ಮೂಲ ಉದ್ದೇಶ ಏನು ಅಂದ್ರೆ ಈ ಸಮಾವೇಶದಲ್ಲಿ ನಾವು ಬ್ಲಾಕ್ ಮತ್ತೆ ಸರ್ಕಲ್ಸ್ ಅಂತ ಮಾಡಿರ್ತೀವಿ ಹಂಗಂದ್ರೆ ಬೂತ್ ಏಜೆಂಟ್ಗಳು ಈಗ ಬೂತ್ ಏಜೆಂಟ್ಗಳನ್ನ ನಾವು ಕರ್ಕೊಂಡೋಗಿ ಅಲ್ಲಿ ಒಂದು ಪ್ರಮಾಣವಚನವನ್ನು ಸ್ವೀಕರಿಸ್ತೇವೆ ಏನು ಪ್ರಮಾಣವಚನ ಅಂದ್ರೆ ನಾವು ಬಂದಿರೋದು ನಾವು ರಾಜಕೀಯ ಮಾಡ್ತಾ ಇರೋದು ನಮ್ಮ ಸ್ವಾರ್ಥಕ್ಕಲ್ಲ ನಾವು ರಾಜಕೀಯ ಮಾಡ್ತಿರೋದು ಬಡವರ ಏಳಿಗೆಗಾಗಿ ಮತ್ತೆ ಮಧ್ಯಮ ವರ್ಗದ ಜನರ ಏಳಿಗೆಗಾಗಿ ಅಂತ ಹೇಳಿ ಅಲ್ಲಿ ಪ್ರಮಾಣವಚನ ಸ್ವೀಕರಿಸ್ತಿದ್ದೇವೆ ಆ ಪ್ರಮಾಣವಚನ ಸ್ವೀಕರಿಸೋಕ್ಕೋಸ್ಕರ ನಾವು ಹೋಗ್ತಾ ಇದ್ದೇವೆ ನಾವು ಕಾರ್ಯಕರ್ತರುಗಳೆಲ್ಲ ಪ್ರತಿಯೊಬ್ಬರು ಹೋಗ್ತಾ ಇದ್ದೇವೆ ಸಿರಾ ಕ್ಷೇತ್ರದಲ್ಲಿ ಪ್ರಬಲವಾಗಿ ಜೆಸಿಬಿ ಸರ್ಕಾರ ಪಕ್ಷಗಳಿವೆ ಆ ಪಕ್ಷಗಳ ಮಧ್ಯೆ ಆಮ್ ಆದ್ಮಿ ಪಕ್ಷ ಈ ಬಾರಿ ಏನಾದ್ರೂ ಗೆಲುವು ಸಾಧಿಸುತ್ತಾ ಇಲ್ಲ ಈಗ ಜನಸಾಮಾನ್ಯರು ತೀರ್ಪು ಕೊಡೋದು ಜನಸಾಮಾನ್ಯರು ತೀರ್ಪು ಕೊಡ್ತಾರೆ ಈ ಬರೋ ದಿನಗಳಲ್ಲಿ ಎಲ್ಲ ಕಡೆ ನನಗೆ ಯಾವುದೇ ಹಳ್ಳಿಗಳಿಗೆ ಹೋದ್ರೂ ಎಲ್ಲ ಹಳ್ಳಿಯಲ್ಲೂ ಒಳ್ಳೆ ಬೆಂಬಲ ವ್ಯಕ್ತಪಡಿಸ್ತಾ ಇದೆ ಜೆಸಿಬಿ ಪಕ್ಷಗಳಿಗೆ 3 ಪಕ್ಷಗಳು ನೋಡಿ ಸಾಕಾಗೋಯ್ತಪ್ಪ ಈ 3 ಪಕ್ಷದವ್ರಿಗೂ ಅಧಿಕಾರ ಕೊಟ್ಟಿದ್ದೇವೆ ಈ 3 ಪಕ್ಷಗಳು ಯಾವ್ಯಾವ ಜೊತೆ ಮೈತ್ರಿ ಆಗ್ತಾರೆ ಚುನಾವಣೆ ನಂತರ ಯಾವ್ಯಾವ ಪಕ್ಷದ ಜೊತೆ ಮೈತ್ರಿ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಈ 3 ಪಕ್ಷಗಳಿಗೂ ಅವಕಾಶ ಕೊಟ್ಟು ನೋಡಿದ್ದೇವೆ ಈ ಸಲ ನಿಮ್ಮನ್ನೂ ಒಂದು ಚಾನ್ಸ್ ನೋಡ್ಬಿಡೋಣ ಅಂತ ಜನರ ಒಲವಿದೆ ಹೌದು ಹಳ್ಳಿಗಳೆಲ್ಲ ನಿಮ್ಮ ಪಕ್ಷದ ಬಗ್ಗೆ ತುಂಬಾ ಒಲವಿದೆ ಅಂತ ಹೇಳ್ತೀವಿ ಹೌದು 142 ಹಳ್ಳಿಗಳಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲೂ ಈಗಿರುವಂತ ಸರ್ಕಾರದ ಬಗ್ಗೆ ಬಹಳಷ್ಟು ಸಿಟ್ಟಿದೆ ಆಕ್ರೋಶ ಇದೆ ಮತ್ತೆ ಆಮ್ ಆದ್ಮಿ ಪಾರ್ಟಿ ಬಗ್ಗೆ ಒಲವಿದೆ ನೀವು ಆಮ್ ಆದ್ಮಿ ಪಾರ್ಟಿ ಅಂತ ಹೇಳ್ತಿದ್ದಂಗೆ ಡೆಲ್ಲಿಯಲ್ಲೆಲ್ಲ ಒಳ್ಳೆ ಶಾಲೆಗಳನ್ನ ಮಾಡಿದೀರಾ ಒಳ್ಳೆ ಹಾಸ್ಪಿಟಲ್ಗಳನ್ನ ಮಾಡಿದೀರಾ ಅಂತೇಳಿ ಒಳ್ಳೆ ಪಾಸಿಟಿವ್ ನ್ಯೂಸ್ ಇದೆ ಆಮ್ ಆದ್ಮಿ ಪಾರ್ಟಿ ಬಗ್ಗೆ ಆದ್ರಿಂದ ನನಗೆ ಭರವಸೆ ಇದೆ ಈ ಬಾರಿ ಸಿರಾ ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ಜನ ಏನ್ ನ್ಯೂಟ್ರಲ್ ವೋಟರ್ಸ್ ಅಂತ ಇರ್ತಾರೆ ಹಂಗಂದ್ರೆ ಈ ಬೇರೆ ಬೇರೆ ಪಕ್ಷಗಳಲ್ಲಿ ಇಷ್ಟು ಪಕ್ಷ ಸೀಮಿತ ಓಟ್ಗಳು ಅಂತ ಇರುತ್ತೆ ಇನ್ನು ಮಿಕ್ಕಿರೋದೆಲ್ಲ ನ್ಯೂಟ್ರಲ್ ವೋಟರ್ಸ್ ನ್ಯೂಟ್ರಲ್ ವೋಟರ್ಸೇ ನಮ್ಮ ಸಿರಾ ತಾಲೂಕಲ್ಲಿ 1.5 ಲಕ್ಷ ಜನ ನ್ಯೂಟ್ರಲ್ ವೋಟರ್ಸ್ ಇರ್ತಾರೆ ಇನ್ ಮಿಕ್ಕಿದ್ದೆಲ್ಲ ಪಕ್ಷದ ಕಾರ್ಯಕರ್ತ ಆಗಿರ್ತಾರೆ ಇಲ್ಲಾಂದ್ರೆ ಟಿ ಪಿ ಸದಸ್ಯರು ಜೆಡ್ ಪಿ ಸದಸ್ಯರು ಆಗಿರ್ತಾರೆ ಸಾಮಾನ್ಯ ಜನಗಳು ಆಮ್ ಆದ್ಮಿ ಪಾರ್ಟಿ ಬಗ್ಗೆ ಗಮನಿಸ್ತಾ ಇದ್ದಾರೆ ಆಮ್ ಆದ್ಮಿ ಪಾರ್ಟಿ ಬಗ್ಗೆ ನೋಡ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಏನ್ ನಡೀತಾ ಇದೆ ದೇಶದಲ್ಲಿ ಅನ್ನೋದು ಗಮನಿಸ್ತಾ ಇದ್ದಾರೆ ಮುಂದಿನ ಚುನಾವಣೆಯಲ್ಲಿ ಇದಕ್ಕೆ ತಕ್ಕ ಉತ್ತರ ನೀಡ್ತಾರೆ ಬಿಜೆಪಿಗೆ ಅಭ್ಯರ್ಥಿ ಘೋಷಣೆ ಯಾವಾಗ ಸರ್ ಅಭ್ಯರ್ಥಿ ಘೋಷಣೆ ನಾಳೆ ಅಭ್ಯರ್ಥಿ ಘೋಷಣೆ ಆಗಲಿದೆ ನಾಳೆ ಮಧ್ಯಾಹ್ನ ಅಥವಾ ನಾಳೆ ಸಂಜೆ ಅಭ್ಯರ್ಥಿ ಘೋಷಣೆ ಆಗ್ತಾ ಇದೆ
ನಮಸ್ತೆ, ನಾವು ಸಿರಾ ತಾಲೂಕಿನಿಂದ ಮಾತಾಡ್ತಿರೋದು. ಸಿರಾ ತಾಲೂಕು ಅಲ್ಪಸಂಖ್ಯಾತರ ತಾಲೂಕು ಘಟಕದ ಅಧ್ಯಕ್ಷ ಇಬ್ರಾಹಿಂ ಅಂತ ನನ್ನ ಹೆಸರು. ಏನು ಅರವಿಂದ್ ಕೇಜ್ರಿವಾಲ್ ಅವರು ದಾವಣಗೆರೆಯಲ್ಲಿ ಇವತ್ತು ಸಮಾವೇಶ ನಡೆಯುತ್ತಿದೆ. ನಮ್ಮ ಸಿರಾದಿಂದ ಏನು ನಮ್ಮ ಶಶಿಕುಮಾರ್ ಅಣ್ಣ ಅವರು ತುಂಬ ಕೆಲಸ ಮಾಡ್ತಿದ್ದಾರೆ. ನಾವು ಶಶಿಕುಮಾರ್ ಅಣ್ಣ ಅವರ ಸಪೋರ್ಟ್ ಮಾಡ್ತೀವಿ, ಮಾಡ್ತಾನೆ ಇರ್ತೀವಿ. ಏನು ಬದಲಾವಣೆ ಬಯಸ್ತಿದ್ದಾರೆ ಜನಗಳು. ಏನು ಕೇಜ್ರಿವಾಲ್ ಅವರು ದಿಲ್ಲಿಗೆ ಹೊಸ ಥರ ಏನು ಜನಗಳಿಗೆ ಉಪಯೋಗ ಕೊಡ್ತಿದ್ದಾರೆ, ಆ ಥರ ನಾವು ನಮ್ಮ ಶಶಿ ಅಣ್ಣವ್ರಿಗೆ ಸಪೋರ್ಟ್ ಕೊಡ್ತಿದ್ವಿ. ಮುಂದಿನ ದಿನಗಳಲ್ಲಿ ನಮ್ಮ ಸಿರಾ ತಾಲೂಕಿನಲ್ಲಿ ನಾವು ಜೇಬೇರಿ ಬಾರಿಸ್ತೀವಿ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀವಿ. ಇಸಲಿ ಏನು ನಾವು ಆಮ್ ಆದ್ಮಿ ಪಾರ್ಟಿಯನ್ನು ನಮ್ಮ ಶಶಿಕುಮಾರ್ ಅವರು ಒಂದು ಸೇನೆಯನ್ನೇ ಸಿರಾ ತಾಲೂಕಲ್ಲಿ ಕಟ್ತಾ ಇದ್ದಾರೆ. ಇವತ್ತು ಆ ಸೇನೆನ ನಾವು ದಾವಣಗೆರೆ ಸಮಾವೇಶದಲ್ಲಿ ಸಿರಾ ತಾಲೂಕಿಂದ ಏನು ಅಂತ ತೋರಿಸ್ಬೇಕು ಅಂತ ನಾವು ಹೊರಟಿದ್ದೇವೆ. ಈ ಟೈಮ್ನಲ್ಲಿ ಏನು ಬೆಲೆ ಏರಿಕೆ, ನಮ್ಮದು ಒಂದು ಪಕ್ಷಗಳಲ್ಲಿ ಗುಂಡ ರಾಜಕಾರಣ, ವಂಶಪರ ರಾಜಕಾರಣ ಅಂತ ಏನು ಕರ್ನಾಟಕದಲ್ಲಿ ಕರ್ನಾಟಕ ಜನಗಳನ್ನ ಕಾಲಿಡ್ತಾ ಇದ್ದಾರೆ. ಈ ಪಕ್ಷ ಮುಂದೊಂದಿನಲ್ಲಿ ಅಧಿಕಾರ ಬಂದು ಕರ್ನಾಟಕ ಜನತೆಗೆ ಏನಂತ ನಮ್ಮ ಪಕ್ಷ ತೋರಿಸುತ್ತದೆ. ಇಂದು ಕೇಜ್ರಿವಾಲ್ ಅವರು ಏನಂತ ಸಂದೇಶ ಕೊಡ್ತಾರೆ, ಈ ಬೆಲೆ ಏರಿಕೆ ಆಗಿರ್ಬೋದು, ಗುಂಡ ರಾಜಕಾರಣ ಆಗಿರೋ, ಲಂಚ ಆಗಿರ್ಬೋದು, ಭ್ರಷ್ಟಾಚಾರ ಮಾಡಿಕೊಂಡು ಕೋಟಿ ಕೋಟಿ ಹಣಗಳನ್ನ ಲೂಟಿ ಮಾಡಿಕೊಂಡು ಜನಗಳಿಗೆ ಮೋಸ ಹಾಕೊಂಡು ಟೋಪಿ ಹಾಕ್ತಾ ಓಡಾಡ್ತಾ ಇದ್ದಾರೆ. ಇವತ್ತು ಅದನ್ನೆಲ್ಲ ನಿರ್ಮೂಲನೆ ಮಾಡಬೇಕು ಅಂತ ನಮ್ಮ ಕೇಜ್ರಿವಾಲ್ ಅವರು, ಆಮ್ ಆದ್ಮಿ ಪಾರ್ಟಿ ಕಾರ್ಯಕರ್ತರು ನಾವೆಲ್ಲ ತೊಡಗಿಸ್ಕೊಂಡಿದ್ದೀವಿ.